ಇನ್ನು ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ. ಯೋಗೇಶ್ವರ್ ಬೆನ್ನಿಗೆ ಇಡೀ ಬಿಜೆಪಿ ನಿಂತಿತ್ತು. ಜೆಡಿಎಸ್ ಕೂಡ ಯೋಗೇಶ್ವರ್ಗೆ ಟಿಕೆಟ್ ಆಫರ್ ಕೊಟ್ಟು, ಆದರೆ ಜೆಡಿಎಸ್ ಆಫರ್ ಅನ್ನ ತಿರಸ್ಕರಿಸಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಮೂರನೇ ಲೈನ್ನಲ್ಲಿ ಕುಳಿತಿದ್ದಾರೆ. ಮುಂದೆ ಯಾವ ಲೈನ್ ಸೇರ್ತಾರೋ ಗೊತ್ತಿಲ್ಲ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯೇ ಗೆಲ್ತಾರೆ, ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಳ್ಳೆ ಫೈಟ್ ಇದೆ ಅಂತ ಆರ್ ಅಶೋಕ್ ನುಡಿದಿದ್ದಾರೆ. ಯೋಗೇಶ್ವರ್ ವಿರುದ್ಧ ಕಿಡಿಕಾರಿದ್ದಾರೆ. ಮೂರು ತಿಂಗಳಿಂದ ಅವ್ರಿಗಾಗೇಬೇಕು ಅಂತ ಟಿಕೆಟು ನಮ್ಮ ಜೊತೆ ಎಲ್ಲ ಡೆಲ್ಲಿ ಎಲ್ಲನೂ ಕೂಡ ಬಂದಿದ್ರು. ಸೊ ನಾವು ಪ್ರಯತ್ನ ಮಾಡಿದ್ರಿ, ಕುಮಾರಸ್ವಾಮಿಯವರು ನಿಂತ್ಕೊಳಕ್ಕೂ ಅನುಮತಿ ಕೊಟ್ಟಿದ್ರು, ಜೆ ಡಿ ಎಸ್ ಇಂದ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಕೊನೆಗೆ ಬಿಜೆಪಿಯಿಂದನೂ ಹೇಳಿದ್ರು. ಇಷ್ಟಾದರೂ ಕೂಡ ಅವರು ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಕಾಮೆಂಟ್ ಏನು ಮಾಡಕ್ಕೆ ಹೋಗಲ್ಲ. ಅದರ ಇಲ್ಲಿ ಲೀಡರ್ ಆಗಿದ್ರು ಅವರು, ಬಿಜೆಪಿಯಲ್ಲಿ ಲೀಡ್ರು, ದೊಡ್ಡ ಲೀಡ್ರು. ಈಗ ಅಲ್ಲಿ ಮೂರನೇ ಲೈನಲ್ಲಿ ಕೂತಿದ್ದಾರೆ. ಮೊನ್ನೆ ಚುನಾವಣೆ ಆದಮೇಲೆ ಎಷ್ಟು ಲೈನ್ಗೆ ಹೋಗ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ ಅವರು ಅವ್ರನ್ನ ಹರಕೆ ಕುರಿ ಮಾಡಿಕೊಂಡು ಮುಗಿಸ್ತಾರೆ ಆ ಪರಿಸ್ಥಿತಿ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕೂಡ ಮೈತ್ರಿಯನ್ನ ಬೆಂಬಲಿಸುತ್ತೆ, ಹೀಗಂತ ಚನ್ನಪಟ್ಟಣದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣನೆ ಮಾಡಲಾಗಿದೆ, ಅಭಿಪ್ರಾಯ ಪಡೆಯದೆ ಯೋಗೇಶ್ವರನ್ನ ನಿಲ್ಲಿಸಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ರೆಬೆಲ್ ಆಗಿದ್ದಾರೆ. ನಿನ್ನೆ ಕೂಡ ಡಿಕೆಶಿ ಕಾರ್ಯಕರ್ತರ ಸಭೆ ಮಾಡಿದ್ದಾರೆ, ಡಿಕೆಶಿ ಕಾರ್ಯಕರ್ತರ ಮನವೊಲಿಸ್ತಾ ಇದ್ದಾರೆ. ನಿಖಿಲ್ ಗೆಲ್ಲಿಸೋದಕ್ಕೆ ನಾವು ಹೋರಾಟ ಮಾಡ್ತೀವಿ ಅಂತ ಆರ್ ಅಶೋಕ್ ನುಡಿದಿದ್ದಾರೆ. ಗ್ಯಾರಂಟಿ ಎನ್ ಡಿ ಎ ಗೆಲ್ಲೋ ಅಂತ ಸ್ಪಷ್ಟವಾದಂತ ವಾತಾವರಣ ಇದೆ. ಒಂದು ಜೆ ಡಿ ಎಸ್ ಇಲ್ಲಿ ಭದ್ರ ನೆಲೆ ಇದೆ, ಅದೇ ರೀತಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಇದ್ದಾರೆ. ಒಟ್ಟಾಗಿ ನಾವು ಈ ಅಭ್ಯರ್ಥಿಯನ್ನ ಘೋಷಣೆಯನ್ನ ಮಾಡಿದ್ದೀರಿ. ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರ ಸಭೆ ಮಾಡಿ, ನೂರಾರು ಜನ ಕಾರ್ಯಕರ್ತರ ಸಭೆ ಮಾಡಿ ಒಮ್ಮತವಾಗಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಯೋಗೇಶ್ವರನ ಆಯ್ಕೆ ಮಾಡಿರುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಲೀಡರ್ಸ್ ಮಾತ್ರ ಮಾಡಿದ್ದಾರೆ. ಈಗ ಕಾರ್ಯಕರ್ತರೆಲ್ಲ ರೆಬಲ್ ಆಗಿದ್ದಾರೆ, ಈಗ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ರೆಬಲ್ ಆಗಿದ್ದಾರೆ. ನೆನ್ನೆನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಏ ಯಾವುದೇ ರೆಬಲ್ ಇದ್ರು ನಾನು ನೋಡ್ಕೊಂತೀನಿ, ಯಾರು ಮಾತಾಡಬಾರ್ದು, ಯಾರು ಉಸಿರು ಬಿಡಬಾರ್ದು ಅಂತ ಎಲ್ಲ ಹೇಳಿದ್ದಾರೆ. ಅಂದರೆ ಕಾರ್ಯಕರ್ತರ ಒಂದು ಒಪಿನಿಯನ್ ತಗೊಂಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.